ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ ಏನು ನಾವು ಕಳೆದ ಸುಮಾರು ಒಂದು ತಿಂಗಳಾಯಿತು ಅಂತ ಅನಿಸುತ್ತೆ ಕಳೆದ ಒಂದು ತಿಂಗಳಿಂದಲೂ ಕೂಡ ನಾವು ಮಾಡ್ತಾ ಇರುವಂತಹ ಸಾಹಿತ್ಯ ಕೃಷಿ ಕಾರ್ಯಾಗಾರ ಬಹುಶಃ ಒಂದು ರೀತಿಯಲ್ಲಿ ಎಷ್ಟೋ ಜನರ ಮನಸ್ಸಿಗೆ ಒಂದು ಮುದವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ನನಗೆ ಬಹಳಷ್ಟು ಜನ ಏನು ಸಂದೇಶ ಹಾಕ್ತಾರೆ ಈ ತರ ಬರ್ತಾ ಇದೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಾಹಿತ್ಯ ಕೃಷಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀಯಾ ಅಂತ ಎಲ್ಲ ಫೀಡ್ಬ್ಯಾಕ್ ಬರ್ತಾ ಇದೆ ಒಂದೇನಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಎಡವಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಬಹಳಷ್ಟು ಯುವ ಮನಸ್ಸುಗಳಿಗೆ ಸಾಹಿತ್ಯ ಕೃಷಿ ಕಾರ್ಯಗಾರ ತುಂಬ ಇಶ್ ಇಷ್ಟ ಆಗಿದೆ ಮತ್ತು ತುಂಬ ಜನ ಬರೆದು ಬರಿದು ನನಗೆ ಕಳಿಸುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲರ ಆಸಕ್ತಿಗೆ ನಾನು ಒಂದು ಅನಂತ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಾಹಿತ್ಯ ಕೃಷಿ ಅಂತ ಅನ್ನೋದೇ ಒಂದು ಒಂದು ಅದು ಒಂದು ರೀತಿಯಲ್ಲಿ ತಪಸ್ಸು ಅದು ಧ್ಯಾನದ ರೀತಿಯಲ್ಲಿ ಏ ಯಾಕೆ ನಾವು ಸಾಹಿತ್ಯವನ್ನು ಓದಬೇಕು ಬರೀಬೇಕು ಅಂತ ಅನ್ಸಿದ್ರೆ ನಾವು ಪ್ರತಿಯೊಂದನ್ನು ಕೂಡ ಅಂದರೆ ನಮಗೆ ಅನಿಸಿದ್ದನ ಅನುಭವಗಳನ್ನು ಬರೆಯುವಂತಹ ಕೆಲಸ ಮಾಡಬೇಕಾಗತ್ತೆ ನಮಗೆ ಏನು ಅನಿಸುತ್ತೋ ನಮಗೆ ಯಾವ ವಿಚಾರವನ್ನು ನಾನು ಮನನ ಮಾಡಬೇಕು ಅಂತ ಅನಿಸುತ್ತೋ ಅಥವಾ ಯಾವುದಾದ್ರೂ ಒಂದು ವಸ್ತು ಸಂಗ್ರ ವಸ್ತು ವಿಷಯವನ್ನು ಇಟ್ಕೊಂಡು ಬರೆಯೋವಂಥ ಕೆಲಸವನ್ನು ಮಾಡ್ತಾ ಹೋಗಬೇಕು ಯಾವತ್ತಿಗೂ ಕೂಡ ನಾವು ಅಧ್ಯಯನಶೀಲತೆಯ ಜೊತೆಗೆ ನಮ್ಮ ಅಭಿವ್ಯಕ್ತಿಯ ಸಂವಹನ ಮಾಧ್ಯಮವನ್ನು ಇಟ್ಕೊಳ್ತಾ ಹೋಗಬೇಕಾಗತ್ತೆ ಸೊ ನಾವು ಹೆಚ್ಚು ಹೆಚ್ಚು ಅಭಿವ್ಯಕ್ತಿಸ್ತಾ ಹೋದಷ್ಟು ನಮ್ಮಲ್ಲಿ ಹೆಚ್ಚು ಹೆಚ್ಚು ಬರೆಯುವ ಕಲೆ ಕರಗತ ಆಗ್ತಾ ಹೋಗುತ್ತೆ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾವು ಮೊದಲಿಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಿದ್ದು ಧ್ಯಾನ ಧ್ಯಾನ ಮಾಡೋದು ಹೇಗೆ ಮಕ್ಕಳಿಗೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುತ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ವಿ ಸೊ ಏನಂದರೆ ಇತ್ತೀಚಿನ ಬದುಕಿನ ಜೀವನ ಶೈಲಿ ಫಾಸ್ಟ್ ಫುಡ್ಡು ಫಾಸ್ಟ್ ಜನ್ರೇಷನ್ನು ಪ್ರತಿಯೊಂದು ಕ್ವಿಕ್ ಒನ್ ಮಿನಿಟಲ್ಲಿ ಆಗಬೇಕು ಅನ್ನೋಂತಹ ಮನೋಧರ್ಮ ಇವೆಲ್ಲದರ ನಡುವೆ ನಾವು ಸಾಹಿತ್ಯನ ಅಂದರೆ ಸಾಹಿತ್ಯದ ಒಂದು ಅಧ್ಯಯನಶೀಲತೆಯನ್ನು ಉಳಿಸೋದು ಹೇಗೆ ಅಧ್ಯಯನಶೀಲತೆಯನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದು ಬಹಳಷ್ಟು ಈಗ ಇರುವಂತಹ ಏನು ಸಮಸ್ಯೆ ಅಂತಲೇ ಹೇಳ್ಬೋದು ಸೊ ಸಾಹಿತ್ಯ ಕೃಷಿಯಲ್ಲಿ ನಾನು ನಿಮಗೆಲ್ಲರೂ ಭಾಳಷ್ಟು ಗೋಪಾಲ್ ಅವ್ರಿರ್ಬೋದು ನಾನು ಭಾಳ ಕಳಿಸ್ತಾ ಇರ್ತೀರಿ ಗೋಪಾಲ್ ಅವರೇ ನೀವು ನಾನು ಹೇಳೋದೇನು ಗೊತ್ತಾ ನೀವು ಏನು ಬರೀತೀರಿ ಅದನ್ನು ಸಂಗ್ರಹ ಮಾಡಿಟ್ಕೊಳ್ಳಿ ಗೋಪಾಲ್ ಅವರೇ ಅದನ್ನು ನೀವು ನನಗೆ ಯಾವಾಗಾದರೂ ನೇರವಾಗಿ ಸಿಕ್ಕಾಗ ಅಥವಾ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಸಿಕ್ಕಾಗ ನೀವು ಕೊಡೋ ಕೆಲಸ ಮಾಡಿ ಇಲ್ಲ ಅದನ್ನು ಒಂದು ಬುಕ್ ಮಾಡಿ ನನಗೆ ಪೋಸ್ಟ್ ಮಾಡಿ ಅಂದರೆ ಅದನ್ನು ಬರೆದು ಬಿಟ್ಟು ನಿಮ್ಮ ಹಸ್ತಪ್ರತಿಯಲ್ಲೇ ಇರಲಿ ಅದು ನನಗೇನು ಮಾಡಿ ನೀವು ನನ್ನ ಅಡ್ರೆಸ್ ಕಳಿಸ್ತೇನೆ ನೀವು ಅದಕ್ಕೆ ಪೋಸ್ಟ್ ಮಾಡುವಂಥ ಕೆಲಸ ಮಾಡಿ ಹೆಚ್ಚು ಹೆಚ್ಚು ನಾನು ನೋಡಲಿಕ್ಕಾಗಲ್ಲ ಯಾಕಂದರೆ ಭಾಳಷ್ಟು ಬ್ಯುಸಿ ಇರ್ತೀನಿ ನಾನು ಸೊ ಹಾಗಾಗಿ ಬಹಳಷ್ಟು ಜನ ಕಳಿಸಿದ್ದಾರೆ ಕವನಗಳನ್ನು ಕಳಿಸ್ತಾ ಇರ್ತಾರೆ ಮೇಡಮ್ ನಾನು ಪ್ರೇರೇಪಣೆ ಆಗಿ ಕವನ ಬರೆದಿದ್ದೀನಿ ನೋಡಿ ಅಂತ ಕಳಿಸ್ತೀರಿ ಸೊ ಎಲ್ಲದಕ್ಕೂ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಅಧ್ಯಯನಶೀಲತೆ ಮತ್ತು ಪ್ರಕೃತಿ ಪ್ರಕೃತಿಯ ಜೊತೆ ಲೇಖ ಅಂದರೆ ನಮ್ಮ ಒಂದು ಅವಿನಾಭಾವ ಸಂಬಂಧ ಹೇಗಿರಬೇಕು ಮತ್ತೆ ಪ್ರಕೃತಿಯ ಒಂದು ಜೊತೆಗೆ ನಮ್ಮ ಪ್ರಕೃತಿಯ ಹುಡುಕಾಟದ ಜೊತೆ ಕವಿ ತನ್ನ ತನ್ನ ಸೃಜನಾತ್ಮಕ ಶೀಲತೆಯನ್ನ ಅರಳಿಸ್ಕೊಳ್ತಾ ಹೋಗ್ತಾನೆ ಸೃಜನಶೀಲರಾಗ್ತಾ ಹೋಗ್ತಾನೆ ಸೊ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಬಹಳಷ್ಟು ಸಂಘರ್ಷಗಳು ನಡೀತಾ ಇರ್ತವೆ ಸಾಮಾಜಿಕ ಸಂಘರ್ಷ ಆಂತರಿಕ ಸಂಘರ್ಷ ಅದಷ್ಟೇ ಅಲ್ಲ ನಾವು ಕೆಲಸ ಮಾಡುವಂತಹ ವ್ಯಾವಹಾರಿಕ ಜಾಗದಲ್ಲಿ ಎಷ್ಟೋ ಜನ ಇವತ್ತು ಮಹಿಳೆಯರು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಹಳಷ್ಟು ನೋವಿಗೊಳಗಾಗಿರ್ತಾರೆ ಅವರ ಅಂತರಾತ್ಮದಲ್ಲೇ ಬಹಳಷ್ಟು ವಿಚಾರಗಳು ಓಡ್ತಾ ಇರ್ತವೆ ಏನ್ ಮಾಡಬೇಕು ಏನ್ ಬಿಡಬೇಕು ಕರೆಕ್ಟ್ ಆಗಿ ಡಿಸಿಷನ್ ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಎಷ್ಟೋ ಸಲ ಆ ತರದ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ ನಾವು ಇರ್ತೀವಿ ಯಾವುದೋ ಒಂದು ಸಣ್ಣ ಗಲಾಟೆ ಆಯ್ತು ಅಂತಂದ್ರೂ ಕೂಡ ನಾವು ಮನಸ್ಸನ್ನ ಬಹಳ ಬೇಸರ ಮಾಡಿಕೊಂಡು ಏನೂ ಮಾಡೋದಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ಬಂದ್ರೆ ತಲುಪಿಟ್ಟಿರ್ತೀವಿ ಆ ತರ ಅನ್ನು ನಾವು ಬಹಳ ನೋಡಿದಿವಿ ಆದ್ರೆ ಅದೆಲ್ಲವನ್ನು ಮೀರಿ ನಾವು ಸೃಜನಾತ್ಮಕವಾಗಿ ಆಲೋಚನೆ ಮಾಡೋದನ್ನ ಕಲಿಸ್ಬೇಕು ಕಲ್ತ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಧ್ಯಾನ ಮಾಡೋದನ್ನ ಕಲಿತ್ಕೋಬೇಕು ಅದಷ್ಟೇ ಅಲ್ಲ ಧ್ಯಾನ ಮಾಡೋದ್ರ ಜೊತೆಗೆ ನಮ್ಮ ರಂಗಭೂಮಿಯಲ್ಲಿ ಪ್ರತಿ ಸಲ ನಾವು ಏನಾದರೂ ರಂಗ ತಾಲೀಮು ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಏನೋ ವಾರ್ಮ್ ಅಪ್ ಅಂತ ಮಾಡಿಸ್ತಾರೆ ರಂಗ ತಾಲೀಮಿಗೆ ಮಾಡೋದಕ್ಕಿಂತ ಮುಂಚೆ ನಮ್ಮನಿಗೆ ಒಂದಷ್ಟು ಎಕ್ಸಸೈಸ್ ಮಾಡಿಸ್ತಾರೆ ಯಾಕೆ ಎಕ್ಸಸೈಸ್ ಮಾಡಿಸ್ತಾರೆ ಅಂದರೆ ನಾವು ಎಷ್ಟೋ ಕಷ್ಟಗಳಲ್ಲಿರ್ತೀವಿ ಏನೇನೋ ಸಮಸ್ಯೆಗಳಲ್ಲಿರ್ತೀವಿ ಆಫೀಸ್ ಸಮಸ್ಯೆಗಳೆಲ್ಲ ತಲೆ ನಮ್ಮ ಬ್ರೈನಲ್ಲಿ ಏನೇನೋ ಆಲೋಚನೆಗಳು ಓಡ್ತಾ ಇರುತ್ತೆ ಅದನ್ನ ಒಂದು ಮಟ್ಟ ಅಂದರೆ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಬೇಕು ಸ್ಥಿರವಾಗಿ ನಿಲ್ಲಿಸ್ಬೇಕು ಅಂದ್ರೆ ಏನು ಮಾಡಬೇಕು ವ್ಯಾಯಾಮಗಳನ್ನ ಮಾಡಬೇಕು ಸೊ ನಾನು ಸಾಹಿತ್ ಈ ದಿನದ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾವು ಪ್ರಕೃತಿಯ ಜೊತೆ ಕನೆಕ್ಟ್ ಆಗೋದಕ್ಕೆ ಅಂದರೆ ಒಬ್ಬ ಸಾಹಿತಿ ಆದವ ಲೇಖಕನಾದವ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಕೆಲವು ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ಯಾವ್ಯಾವ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತು ಇವತ್ತಿನ ಕಾರ್ಯಾಗಾರದಲ್ಲಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಆಗ್ಬೋದಾ ಮೊದಲಿಗೆ ಬೇರೆಯವ್ರನ್ನ ಜಡ್ಜ್ ಮಾಡೋದನ್ನ ಬಿಡಬೇಕು ಅಂದರೆ ಲೇಖಕನಾದವ ಜ ಅವಲೋಕನ ಮಾಡಬೇಕೆ ಹೊರತಾಗಿ ತೀರ್ಪನ್ನ ಕೊಡಬಾರ್ದು ಯಾವಾಗ್ಲೂ ಲೇಖಕ ಏನ್ ಮಾಡಬೇಕು ಯಾವ ಸಂ ಯಾವುದೇ ವಿಷಯ ಸಮಕಾಲೀನವಾಗಿ ಇಡೀ ಜಗತ್ತಿನಲ್ಲಿ ಏನ್ ನಡೀತಾ ಇದ್ರು ಕೂಡ ಅದನ್ನ ಆತ ಜಡ್ಜ್ಮೆಂಟ್ ಮಾಡಬಾರ್ದು ಅಂದ್ರೆ ತೀರ್ಪನ್ನ ಕೊಡಬಾರ್ದು ಅವಲೋಕನ ಮಾಡಬೇಕು ಏನ್ ನಡೀತಾ ಇದೆ ಇದು ಸರಿನಾ ಇದು ತಪ್ಪ ಅಂತ ಅವಲೋಕನ ಮಾಡೋದು ಅವಲೋಕನ ಮತ್ತೆ ತೀರ್ಪಿಗೂ ಬಹಳ ವ್ಯತ್ಯಾಸ ಇದೆ ಅವನು ಹೀಗೆ ಅಂತ ನಿರ್ಧಾರ ಮಾಡೋದಿದೆಯಲ್ಲ ಅದು ತೀರ್ಪು ಅವನು ಹೀಗಿದ್ದಾನೆ ಅವನ ಅವನ ಒಟ್ಟು ಅವನ ವಾತಾವರಣ ಅವನ ಬಿಹೇವಿಯರ್ ಅವನ ಚಾರಿತ್ರ ಎಲ್ಲವನ್ನು ಗಮನಿಸೋದಿದೆಯಲ್ಲ ಅದು ಅವಲೋಕನಕ್ಕೆ ಸಂಬಂಧ ಪಡುತ್ತೆ ಸೊ ಸಾಹಿತ್ಯ ಆಗ್ಬೇಕು ಸಾಹಿತ್ಯ ಕೃಷಿ ಎಲ್ಲಿ ನಾವು ತೊಡಗಿಕೊಳ್ಬೇಕು ನಿರಂತರವಾಗಿ ತೊಡಗಿಕೊಳ್ಬೇಕು ಅಂತ ಅಂದ್ರೆ ನಾವು ವೇ ಭೇದ ಭಾವವನ್ನು ತೋರದೆ ಯಾವ ಸಾಹಿತ್ಯವನ್ನು ತೀರ್ಪು ಮಾಡಬಾರ್ದು ಅಂದ್ರೆ ಜಡ್ಜ್ ಮಾಡಬಾರ್ದು ಅವಲೋಕನ ಮಾಡಬೇಕು ಅವಗಹನೆಗೆ ಇಳಿಸಿ ಮಾಡಬೇಕು ನಾವು ನಾವದನ್ನ ಚಿಂತನಾಶೀಲತೆಗೆ ಹೆಚ್ಚು ಅಂದ್ರೆ ಹಚ್ಚಿರುವಂತ ಕೆಲಸ ಮಾಡ್ತಾ ಆಗ ಆಗೇನಾಗುತ್ತೆ ಸಾಹಿತ್ಯ ಆಟೋಮೆಟಿಕಲಿ ಏನಾಗುತ್ತೆ ನಮ್ಮೊಳಗಡೆ ಒಂದು ಅನ್ವೇಷಣೆ ಶುರು ಆಗ್ತಾ ಹೋಗುತ್ತೆ ಯಾವಾಗ ವ್ಯಕ್ತಿ ತನ್ನ ಅನ್ವೇಷಣೆಯಲ್ಲಿ ಹೋಗ್ತಾ ಇರ್ತಾನೋ ಆಗ ಸಾಹಿತ್ಯ ಆತನಿಗೆ ದಕ್ಕೋದಕ್ಕೆ ಸಾಧ್ಯ ಆಗುತ್ತೆ ಸೊ ಯಾಕೆ ನಾನು ನಿಮಗೆ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಕೆಲವು ಅಭ್ಯಾಸಗಳನ್ನು ಪ್ರತಿನಿತ್ಯವೂ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ನಾವು ಪ್ರಕೃತಿಗೆ ಬೇಗ ಕನೆಕ್ಟ್ ಆಗ್ಬೋದು ಅಂದರೆ ಈ ನೇಚರ್ ಅನ್ನೋದು ನಮಗೆ ನಾವು ಇಡೀ ರಾಮ ಕೃಷ್ಣ ಮಹಾಭಾರತದಂಥ ರಾಮಾಯಣ ರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಬಂದಿರುವಂತಹ ಪುರುಷರಿರ್ಬೋದು ಅಂದರೆ ಅವತಾರ ಪುರುಷಗಳಿರ್ಬೋದು ಅಥವಾ ಶಿವ ಪುರಾಣದ ಶಿವ ಪಾರ್ವತಿ ಕಾಳಿ ಇದೆಲ್ಲ ಇವರೆಲ್ಲರ ಜನ್ಮದ ಹಿಂದೆ ಏನಿದೆ ಆ ಒಂದು ಪ್ರಕೃತಿಕ ಹಿನ್ನೆಲೆ ಇದೆ ಪ್ರಾಕೃತಿಕ ಧರ್ಮ ಮನುಷ್ಯನ ಮನುಷ್ಯನ ಹುಟ್ಟು ಅನ್ನೋದು ಪ್ರಾಕೃತಿಕ ಕರ್ಮ ಇದನ್ನ ನಾವು ಬಹಳ ತುಂಬಾ ಅವಲೋಕಿಸ್ಬೇಕು ಮನುಷ್ಯನ ಹುಟ್ಟು ಪ್ರಾಕೃತಿಕ ಕರ್ಮ ಆ ಪ್ರಾಕೃತಿಕ ಕರ್ಮಕ್ಕೆ ಪ್ರಕೃತಿಯನ್ನ ಅರ್ತ್ಕೊಳ್ದೆ ಹೋದ್ರೆ ಏನಾಗ್ಬಿಡತ್ತೆ ಮನುಷ್ಯ ಅಧಮನ ಆಗ್ತಾ ಹೋಗ್ತಾನೆ ಆಗ್ತಾ ಇರೋದಾದೆ ಇವತ್ತು ಎಷ್ಟೋ ಗಂಗಾ ಇವತ್ತು ಎಷ್ಟೋ ವರ್ಷಗಳಿಂದ ಗಂಗಾ ಜಲ ಮಾಲಿನ್ಯ ಆಗಿದೆ ಇದನ್ನ ನಾವು ನೋಡಿದೀವಿ ಎಷ್ಟೋ ಸಲ ಅದಷ್ಟೇ ಅಲ್ಲ ನಾವು ಬಳಸೋಂತ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು ನಾವು ಬಳಸೋಂತ ಎಷ್ಟೋ ಅಪಾಯಕಾರಿ ತ್ಯಾಜ್ಯಗಳು ಏನಾಗ್ತಾ ಇದಾವೆ ಪ್ರಕೃತಿಗೆ ಅವರಿ ಅವು ಯಾವತ್ತಿಗೂ ಕೂಡ ಪ್ರಕೃತಿಗೆ ಮಾರಕ ಯಾವಾಗ ಮನುಷ್ಯನಿಗೆ ಪ್ರಕೃತಿ ಅರಿವಾಗದಿಲ್ವೋ ಪ್ರಕೃತಿಗೂ ಜೀವ ಇದೆ ನಮ್ಮಂತೆ ಅದರ ಜೊತೆ ನಾವು ಮಾತಾಡ್ಬೋದು ಅನ್ನೋಂತಹ ಶಕ್ತಿಯನ್ನ ನಾವು ಗ್ರಹಿಸ್ತಿವೋ ಆಗ ಲೇಖಕನಿಗೆ ಜ್ಞಾನೋದಯ ಅಂತಾನೆ ಹೇಳ್ಬೋದು ಅದಕ್ಕೇನೆ ಎಷ್ಟೊಂದು ಜನ ಕುವೆಂಪು ಅವರು ಮೂಡಣದ ಉದಯ ಮೂಡಣದ ಉದಯ ರವಿ ನೋಡು ಕಂದ ಮೂಡಿ ಬಂದ ಅಂತ ಹೇಳ್ತಾರೆ ಸೊ ಯಾಕೆ ಪ್ರಕೃತಿ ಎಲ್ಲ ಪ್ರತಿಯೊಬ್ಬ ಕವಿಗಳು ನೋಡಿ ನೀವು ಕುವೆಂಪು ಇರ್ಬೋದು ಅಥವಾ ನಿಸಾರ್ ಅಹಮದ್ ಇರ್ಬೋದು ಅಥವಾ ಗೋಪಾಲ ಕೃಷ್ಣ ಅಡಿಗರ್ ಇರ್ಬೋದು ಡಿ ವಿ ಜಿ ಇರ್ಬೋದು ಎಲ್ಲರೂ ಅಷ್ಟೇ ಪ್ರಕೃತಿಯ ಪ್ರಕೃತಿಯ ಹುಡುಕಾಟದತ್ತನೇ ಅವ್ರ ಮನಸ್ಸು ತುಡಿತಾ ಇರುತ್ತೆ ಅದಷ್ಟೇ ಅಲ್ಲ ತ್ರಿವೇಣಿ ಸಂಗಮ ತ್ರಿವೇಣಿ ಅವರ ಕಾದಂಬರಿಗಳನ್ನು ಓದಿ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳಿರ್ಬೋದು ಆಮೇಲೆ ನಮ್ಮ ದೇ ದೇವನವ್ರ ಮಹಾದೇವ ಅವರ ಕಾದಂಬರಿಗಳ ಎಲ್ಲ ಪ್ರತಿಯೊಂದು ದೈನಂದಿನ ಚಟುವಟಿಕೆಗಳು ಆರ ಏನು ಆಧರಿಸಿರುವಂಥದ್ದು ಪ್ರಕೃತಿಯ ಮೇಲೆ ಸೊ ಯಾವಾಗ ನಾವು ಪ್ರಕೃತಿಯನ್ನು ಅರಿತುಕೊಳ್ಳುವಂಥ ಕೆಲಸ ಮಾಡ್ತೀವೋ ಅಂದರೆ ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವೋ ಆಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಕವನ ಬರೆಯುವಂತಹ ಒಂದು ನಾವು ಕವನ ಬರೆಯುವಂಥದ್ರಲ್ಲಿ ಜೀವಂತಿಕೆ ಕಾಣ್ತಾ ಹೋಗುತ್ತೆ ಎಲ್ಲಿ ನಮಗೆ ಅನುಭವ ಇರೋದಿಲ್ವೋ ಅಂದ್ರೆ ಪ್ರಕೃತಿಯ ಜೊತೆ ಅನುಭವ ಇರೋದಿಲ್ವೋ ಒಂದು ಹೂವನ್ನ ನೋಡಿ ಒಂದು ಮಲ್ಲಿಗೆಯ ಹೂವನ್ನ ನೋಡಿ ನಾವು ಕಂಪನ್ನ ಏನು ಗ್ರಹಿಸುವಂತಹ ಕೆಲಸ ಮಾಡೋದಿಲ್ವೋ ಆ ಗ್ರಹಿಸುವುದನ್ನ ಅವಲೋಕನೆ ಮಾಡುವಂತಹ ಕೆಲಸ ಆಗೋದಿಲ್ವೋ ಅಲ್ಲಿ ಅನುಭವದ ಕೊರತೆ ಇರುತ್ತೆ ಭಾವನೆಗಳ ಕೊರತೆ ಇರುತ್ತೆ ಆಗೇನಾಗುತ್ತೆ ನಾನು ಬರೆಯೋದು ಕೂಡ ಸುಳ್ಳು ಅಂತ ಅನಿಸ್ತಾ ಹೋಗುತ್ತೆ ಯಾವಾಗ ನಾವು ಒಂದು ವಸ್ತುವಿಗೆ ಕನೆಕ್ಟ್ ಆಗ್ತೀವೋ ಅಂದ್ರೆ ಪ್ರಕ್ ಜೆಲ್ ಆಗ್ತೀವೋ ಆಗ ಆ ವಸ್ತು ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಜೊತೆಗೆ ಅದು ನಾವು ನಮ್ಮ ಮನಸ್ಸಿನಲ್ಲಿ ಮೂಡಿ ಭಾವನೆಗಳು ಕೂಡ ಎಸ್ ಇದು ಸರಿ ಅಂತ ಅನಿಸುತ್ತೆ ಯಾವಾಗ ನಾವು ಕೇವಲ ಬಾಹ್ಯ ದೃಷ್ಟಿಯಿಂದ ನೋಡಿ ಒಂದು ವಸ್ತುವನ್ನು ಗ್ರಹಿಸೋದಕ್ಕೆ ಪ್ರಯತ್ನ ಪಡ್ತೀವೋ ಏನಾಗುತ್ತೆ ಅದು ಅಷ್ಟು ಪರಿಣಾಮಕಾರಿ ಬೀಳೋದಿಲ್ಲ ಈ ಅದಕ್ಕೆ ಅಲ್ಲವೇ ಈಗ ನಾವೊಂದು ವಸ್ತು ಚಂದ ಮಾಮನ ಬಗ್ಗೆ ಏನಾದರೂ ಒಂದು ಬರಿಬೇಕು ಅಂತ ತಿಳಿಹಾಲ ಬೆಳದಿಂಗಳಲ್ಲಿ ಮೂಡಿ ಬಂದ ಚಂದಮಾಮ ತಿಳಿಹಾಲ ಬೆಳದಿಂಗಳಿನಲ್ಲಿ ಮೂಡಿ ಬಂದ ಚಂದಮಾಮ ಮಕ್ಕಳ ನ ಮಕ್ಕಳ ಮುಗದಲ್ಲಿ ನಗುವನ್ನು ತರುವ ಮಾಮ ಮಕ್ಕಳ ಮುಖದಲ್ಲಿ ನಗುವನ್ನು ತರುವ ಮಾಮ ಚುಕ್ಕಿ ತಾರೆ ಭೂಮಂಡಲವನ್ನು ಬೆಳಗುವ ಧಾಮ ಇದು ನನ್ನ ಭಾವನೆಗಳನ್ನು ಚಂದ್ರನ ಮೇಲೆ ನಾನು ಬರೀಬೇಕು ಅಂತಂದರೆ ಆ ಚಂದಿರನ ಒಂದು ಬೆಳದಿಂಗಳ ಸ್ಪರ್ಶ ಆ ಚಂದಿರನ ಒಂದು ಏನಿದೆ ಅವನ ಅನುಭವ ಅವನ ಆ ಒಂದು ವಾತಾವರಣದ ತಿಳಿಯಾದ ಅನುಭವವನ್ನು ಗ್ರಹಿಸಲಿಲ್ಲ ಅಂದರೆ ಆ ಅದಕ್ಕೆ ಕನೆಕ್ಟ್ ಆಗಲಿಲ್ಲ ಅಂದರೆ ಆಟೋಮೆಟಿಕಲಿ ನಮಗೆ ಕವನ ಹುಟ್ಟೋದಿಲ್ಲ ಯಾಕಂದರೆ ನಾನು ಈ ಸಾಹಿತ್ಯ ಕೃಷಿ ಕಾರ್ಯಗಾರದ ಮುಖ್ಯ ಉದ್ದೇಶವೇ ಪ್ರತಿಯೊಬ್ಬರಲ್ಲೂ ಕೂಡ ಸಾಹಿತಿ ಇದ್ದಾನೆ ಪ್ರತಿಯೊಬ್ಬರಲ್ಲೂ ಕೂಡ ಕವಿ ಇದ್ದಾನೆ ಆತನನ್ನು ಜಾಗೃತ ಪಡಿಸ್ಕೊಳ್ಳೋದು ಹೇಗೆ ಅಂದರೆ ನಮ್ಮನ್ನು ನಾವು ಅಧ್ಯಯನಶೀಲತೆಯ ಕಡೆ ನಮ್ಮನ್ನು ನಾವು ಹೆಚ್ಚು ಸೃಜನಾತ್ಮಕ ಕ್ರಿಯಾತ್ಮಕ ಕೆಲಸಗಳ ಜೊತೆ ನಾವು ಕಂಡುಕೊಂಡಾಗ ಕೆಲಸಗಳನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ನಮ್ಮೊಳಗಡೆ ಇರುವಂಥ ಸಾಹಿತ್ಯ ಆವಿರ್ಭವಿಸುತ್ತೆ ಪ್ರತಿಯೊಬ್ಬರಲ್ಲೂ ಸಾಹಿತ್ಯ ಇದೆ ನಾವು ನೋಡಿ ನಾವು ಮೊದಲನೇ ಸಲ ಸಾಹಿತ್ಯ ಕೃಷಿ ಮಾಡ್ದಾಗ ಸಾಹಿತ್ಯ ಕೃಷಿ ಕಾರ್ಯಾಗಾರ ಮಾಡಿದಾಗ ಸುಮಾರು ಜನ ಪ್ರೇರೇಪಣೆಗೊಂಡು ಕವನಗಳನ್ನ ಬರ್ತಿದ್ದಾರೆ ಬರೀ ಒಂದು ಕವನಗಳನ್ನೇ ಬರ್ದ ಕವನಗಳು ಬರೆದ ತಕ್ಷಣ ಕವಿ ಅಲ್ಲ ಆತ ತನ್ನ ಅನ್ವೇಷಣೆಯಲ್ಲಿ ತೊಡಗಿಕೊಳ್ತಾನಲ್ಲ ಆತ ಕವಿ ಆಗ್ತಾ ಹೋಗ್ತಾನೆ ಯಾರು ತನ್ನ ಅನ್ವೇಷಣೆಯಲ್ಲಿ ತೊಡಗಿಕೊಳ್ಳುವಂತ ಕೆಲಸ ಮಾಡ್ತಾರೋ ಯಾರು ತಮ್ಮ ಒಂದು ಬದುಕನ್ನ ಬಹಳಷ್ಟು ಒಂದು ಡೀಪ್ ಏನೋ ಒಂದು ಆಳವಾಗಿ ಅಧ್ಯಯನಶೀಲ ಅಧ್ಯಯನ ಮಾಡ್ತಾ ಹೋಗ್ತಾರೋ ಆಳವಾಗಿ ತಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಾ ಹೋಗ್ತಾರೋ ಅಂಥವರಲ್ಲಿ ಕಾವ್ಯದ ಹಲವು ಮಜಲುಗಳು ಕಾಣ್ತಾ ಬರ್ತವೆ ಉದಾಹರಣೆ ಯಾಕೆ ಆನು ನೀನಿನ ನೀನು ಆನಿನ ನಡುವೆ ಆನಾದ ತನನ ಅಂತ ಬರುತ್ತೆ ಅಂದರೆ ನೀವೇ ನೋಡಿರ್ಬೋದು ಬೇಂದ್ರೆ ಅವರ ಕವನಗಳಲ್ಲಿ ಹೆಚ್ಚು ಆನು ಅನ್ನುವಂತಹ ಶಬ್ದವನ್ನು ಬಳಸ್ತಾ ಹೋಗ್ತಾರೆ ಆನು ಅಂದರೆ ಆನು ಈನಿನ ಈನು ಆನಿನ ನಡುವೆ ಆ ನಾನೀತನ ಅಂತ ಹೇಳ್ತಾರೆ ಅಂದರೆ ನಾಲ್ಕು ತಂತಿ ಕ ಪದ್ಯವನ್ನು ನೀವು ಹೋದಾಗ ಆ ನಾಲ್ಕು ತಂತಿಯಲ್ಲಿ ಬರುವಂತ ಆನು ಅನ್ನುವಂತಹ ಪದ ಬಹಳಷ್ಟು ಬಳಕೆ ಆಗ್ತಾ ಹೋಗುತ್ತೆ ಏನು ಒಂದು ನಾನು ನೀನು ನಡುವೆ ಆನು ಜನ್ಮ ತಾಳುತ್ತಿದ್ದಲ್ಲ ಆನು ಅನ್ನುವಂಥದ್ದು ಜನ್ಮ ತಾಳಿ ಅದು ಒಂದು ಹೊಸ ಪ್ರಕೃತಿಯ ದರ್ಶನ ಮಾಡಿಸುತ್ತಲ್ಲ ಒಂದು ಒಂದು ಹೆಣ್ಣು ಒಂದು ಗಂಡು ಸಮ್ಮಿಲನ ಆಗಿ ಆ ಒಂದು ಹೆಣ್ಣಿನಲ್ಲಿ ಒಂದು ಗರ್ಭಧಾರಣೆಯಾಗಿ ಆಕೆ ಒಂದು ಮಗುವನ್ನು ಜನನ ಕೊ ಜನನ ಮಾಡುವಂತಹ ಸೃಷ್ಟಿ ಕ್ರಿಯೆಯಲ್ಲಿದೆಯಲ್ಲ ಆ ಕ್ರಿಯೆಯಲ್ಲಿದೆ ಮಾಯೆ ಅಂತ ಹೇಳ್ತಾರೆ ಹೇಳ್ತಾ ಆ ಸೃಷ್ಟಿಯ ಬೆನ್ನೆತ್ತಿ ಬೀಳೋದಿದೆಯಲ್ಲ ಅಂದ್ರೆ ಆ ಪ್ರಕೃತಿಯ ಹಿಂದೆ ಬೀಳೋದಿದೆಯಲ್ಲ ಅದು ಬಹಳ ಶ್ರೇಷ್ಠ ಆಗ್ತಾ ಹೋಗುತ್ತೆ ಯಾಕೆ ನಾವು ಇವತ್ತಿಗೂ ಕೂಡ ಪ್ರಕೃತಿಯನ್ನ ಭೇದಿಸೋದಕ್ಕಾಗ್ತಾ ಇಲ್ಲ ಅಂದ್ರೆ ಯಾರು ಪ್ರಕೃತಿಯನ್ನ ಭೇದಿಸ್ತಾರೋ ಅಂಥವರು ಇಡೀ ಜಗತ್ತನ್ನ ಭೇದಿಸಬಲ್ಲರು ಇಡೀ ಜಗತ್ತನ್ನ ಗೆಲ್ಲಬಲ್ಲರು ಹಾಗೆ ಒಬ್ಬ ಸಾಹಿತಿ ಆ ಕೆಲಸವನ್ನ ಆ ನಿರಂತರವಾದ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾ ಹೋದ್ರೆ ಏನಾಗುತ್ತೆ ಪ್ರಕೃತಿಗೆ ಆತ ಕನೆಕ್ಟ್ ಆಗ್ತಾ ಹೋಗ್ತಾನೆ ಸಾಹಿತಿ ಆಗ್ಬೇಕು ಅಂತ ನಾವು ಅಂದ್ಕೊಂಡ್ರೆ ಅಥವಾ ನಿಮ್ಮಲ್ಲೂ ನಾನು ಇಲ್ಲ ನಾನು ಸಾಹಿತಿ ಆಗ್ಬೇಕು ನಾನು ಬರೀಬೇಕು ಅಂತ ಒಂದು ಆಸಕ್ತಿ ಇದ್ರೆ ಮಾಡ್ಬೇಕಾಗಿರೋದು ಪ್ರಕೃತಿಗೆ ಕನೆಕ್ಟ್ ಆಗುವಂತ ಕೆಲಸ ಮಾಡಬೇಕು ಪ್ರಕೃತಿಗೆ ಹೇಕ್ ಹೇಗಪ್ಪ ಕನೆಕ್ಟ್ ಆಗೋದು ಅನ್ನೋದಕ್ಕೆ ನಾನು ನಿಮ್ಗೊಂದಷ್ಟು ಟಿಪ್ಸ್ ಇದೆ ಆ ಟಿಪ್ಸ್ ಗಳನ್ನು ಹೇಳೋ ಮೂಲಕ ಮಾಡ್ತೀನಿ ನಾನು ನಿಮ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇ ಟಿಪ್ಪು ಮೊದಲನೇ ಸಲಹೆ ಪ್ರಕೃತಿಗೆ ಕನೆಕ್ಟ್ ಆಗೋದಕ್ಕೆ ನಾವು ಪ್ರಕೃತಿಯಲ್ಲಿ ಬರುವಂತಹ ಗಿಡಗಳು ಮರಗಳು ಗಾಳಿ ನೀರು ಅಗ್ನಿ ಜಲ ಇದೆಲ್ಲದರ ಜೊತೆ ಏನು ಮಾಡಬೇಕು ಒಂದು ರೀತಿಯ ಮಾತನಾಡೋದನ್ನ ಕಲಿಬೇಕು ಉದಾಹರಣೆ ಗಿಡಗಳು ಕೂಡ ಮಾತನಾಡ್ತವೆ ಒಬ್ಬ ಕವಿಯಾದವನಿಗೆ ರವಿ ಕಾಣದನ್ನ ಕವಿ ಕಂಡ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ರವಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟರು ಕವಿ ಅದನ್ನು ಗ್ರಹಿಸ್ತಾ ಹೋಗ್ತಾನೆ ಒಂದು ಇಬ್ಬನಿಯನ್ನ ಚೆನ್ನಾಗಿ ವರ್ಣಿಸುವಂತಹ ಶಕ್ತಿ ಕವಿಗೆ ಇರುತ್ತೆ ಒಂದು ಸಣ್ಣ ಒಂದು ಒಂದು ಸಣ್ಣ ಆಮೆಯನ್ನು ಕೂಡ ಒಂದು ಸಣ್ಣ ಇರುವೆಯನ್ನು ಕೂಡ ವರ್ಣಿಸುವಂತಹ ಶಕ್ತಿ ಕವಿಗೆ ಇರುತ್ತೆ ಹಾಗಾಗಿ ಕವಿ ಹೃದಯ ತುಂಬ ಬಹಳ ಸೂಕ್ಷ್ಮವಾದ ಮ ಸೂಕ್ಷ್ಮವಾದಂತಹ ಒಂದು 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 ಬೇರೆ ಸ್ಥಿತಿಯಲ್ಲಿನೇ ಇರುತ್ತೆ ಆ ಸೂಕ್ಷ್ಮ ಸ್ಥಿತಿಗೆ ತಲುಪೋದು ಹೇಗೆ ಅಂತಂದರೆ ನಾವು ಈ ಪ್ರಕೃತಿಗೆ ಕನೆಕ್ಟ್ ಆದಾಗ ಆಟೋಮೆಟಿಕಲಿ ನಮಗೆ ಗೊತ್ತಿಲ್ಲದೆ ನಾವು ಪ್ರಕೃತಿ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾವು ಏನಾದರೂ ಮಾಡಿಸ್ತಾ ಇದ್ರೆ ಏನು ಮಾಡ್ತಾ ಇದ್ವಿ ಅವ್ರಿಗೆ ಏನು ಮಾಡ್ತಿದ್ವಿ ಅವ್ರಿಗೆ ಮೆಡಿಟೇಷನ್ ಮಾಡಿಸಿ ಯೋಗ ಮಾಡಿಸಿ ಅಂದರೆ ಅವ್ರಿಗೆ ವ್ಯಾಯಾಮಗಳನ್ನ ಹೇಳ್ಕೊಟ್ಟು ತದನಂತರ ಅವ್ರಿಗೊಂದಷ್ಟು ಕತೆಗಳನ್ನು ಓದಿಸಿ ಬಾಯಿ ಮೂಲಕನೇ ಓದಿಸಿ ವಾಚನ ಮಾಡಿ ಅದನ್ನ ಏನು ಮಾಡ್ತಾ ಇದ್ವಿ ನಾವು ಹಂತ ಹಂತವಾಗಿ ಸಾಹಿತ್ಯ ಅಂದರೆ ಇದು ಅಂತ ಹೇಳ್ಕೊಡ್ತಾ ಇದ್ವಿ ಅದಷ್ಟೇ ಅಲ್ಲ ಅದ ನಂತರ ಅವ್ರಿಗೂ ಕೂಡ ಬರೆಯೋದಕ್ಕೆ ಸಾಧ್ಯ ಇದೆ ಅಂತ ಅವ್ರಿಗೆ ಅರಿವು ಮಾಡಿಸೋದಿದೆಯಲ್ಲ ಅಲ್ಲಿ ಒಂದು ಸಾಹಿತ್ಯ ಕೃಷಿ ಕಾರ್ಯಗಾರ ಕಾರ್ಯ ಕಾರ್ಯಾಗಾರದಲ್ಲಿ ಮಕ್ಕಳು ಚಿಂತನಾಶೀಲತೆಯನ್ನು ಹೆಚ್ಚು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ನೀವು ದೊಡ್ಡವರಾಗಿರೋದ್ರಿಂದ ನೀವು ನೇರವಾಗಿ ಪ್ರಕೃತಿಗೆ ಕನೆಕ್ಟ್ ಆಗ್ಬೋದು ಮಕ್ಕಳಿಗೆ ನೇರವಾಗಿ ಪ್ರಕೃತಿ ಕನೆ ಆದರೂ ಅವರು ಭಾಳ ಪ್ರ ನೀವು ನೆನಪಲ್ಲಿ ನಾ ಯಾರಾದರೂ ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅಂದರೆ ನಾವೇನಾದರೂ ಧ್ಯಾನಕ್ಕೆ ಕುತ್ಕೊಳ್ಬೇಕಂದ್ರೆ ಬಹಳಷ್ಟು ಡಿಸ್ಟರ್ಬೆನ್ಸ್ಗಳು ಬರ್ತಾ ಇರುತ್ತೆ ಆದರೆ ಅದೇ ಮಕ್ಕಳಿಗೆ ಏನಾದ್ರೂ ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಮಕ್ಕಳು ಬೇಗ ಪ್ರಕೃತಿಗೆ ಕನೆಕ್ಟ್ ಆಗ್ತಾರೆ ಬಿಕಾಸ್ ಮಕ್ಕಳಲ್ಲಿ ಒಂದು ಒಂದು ಏಳು ವಯಸ್ಸಿನ ಅನ್ನ ಒಳಗಿರ್ತಾರಲ್ಲ ಆ ಮಕ್ಕಳಲ್ಲಿ ಒಂದು ಸೂಕ್ಷ್ಮವಾದ ಮನಸ್ಸಿರುತ್ತೆ ಆ ಸೂಕ್ಷ್ಮವಾದ ಮನಸ್ಸು ಭಾಳಷ್ಟು ಕೆಲಸ ಮಾಡ್ತಾ ಇರೋದು ಎಷ್ಟು ಹೆಂಗೆ ಕೆಲಸ ಮಾಡ್ತಾ ಇರುತ್ತೆ ಅಂತ ನೀವು ಒಂದು ವಿಚಾರವನ್ನು ಆ ಮಕ್ಕಳಿಗೆ ಹೇಳ್ಬಿಟ್ರೆ ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಅಂದರೆ ನಿಮಗಿಂತ ಮುಂಚೆನೇ ಅವ್ರು ನಿಮಗೆ ಹೇಳ್ಬಿಟ್ಟಿರ್ತಾರೆ ಅಪ್ಪ ಅದು ಈಗಿತ್ತಲ್ವಾ ಅಪ್ಪ ಅದು ಹಿಂಗಲ್ವಾ ಅಪ್ಪ ಅದು ಸರಿಯಿಲ್ಲ ಅಲ್ವಾ ಅಂತ ಅವರೇ ಹೇಳ್ಬಿಡ್ತಾರೆ ಬಿಕಾಸ್ ಯಾಕೆ ಅಂದರೆ ಆ ಸೂಕ್ಷ್ಮ ಮನಸ್ಥಿತಿಯನ್ನು ನಾವು ಗ್ರಹಿಸ್ ನಮ್ಮಲ್ಲೂ ಆ ಸೂಕ್ಷ್ಮ ಮನಸ್ಥಿತಿ ಇರುತ್ತೆ ಆದರೆ ನಾವೇನು ಮಾಡ್ಬಿಡ್ತೀವಿ ಬೆಳೀತಾ ಬೆಳೀತಾ ಈ ಪ್ರಕೃತಿಯಲ್ಲಿ ಅಂದರೆ ಈ ವಾತಾವರಣದಲ್ಲಿ ಬರೋ ಈ ಪೊಲಿಟಿಕ್ಸು ಬೇರೆ ಬೇರೆ ವಿಚಾರಗಳಿಂದ ಏನು ಮಾಡ್ತೀವಿ ನಮ್ಮನ್ನು ನಾವು ಭ್ರಷ್ಟರಾಗ್ತಾವ್ ಅಂದ್ರೆ ಮಾನಸಿಕವಾಗಿ ನಾವು ಭ್ರಷ್ಟವಾಗಿರೋದ್ರಿಂದ ಏನಾಗ್ತಾ ಇದೆ ನಮ್ಮೊಳಗಡೆ ಸೂಕ್ಷ್ಮತೆಯ ಮನಸ್ಸನ್ನ ನಾವು ಕಳ್ಕೊಳ್ತಾ ಇದೀವಿ ಆ ಕಾರಣದಿಂದನೇ ಇವತ್ತು ನಮ್ಮೊಳಗಡೆ ಕವಿ ಹೃದಯ ಅನ್ನೋದಿಲ್ಲ ಅಂದ್ರೆ ಕವಿ ಹೃದಯನ ಕವಿ ಹೃದಯವಂತ ಏನಾಗ್ತಾನೆ ಅವನು ಬಹಳಷ್ಟು ಶಕ್ತಿಶಾಲಿ ಅದಷ್ಟೇ ಅಲ್ಲ ಆತನಿಗೆ ಎಲ್ಲವನ್ನೂ ಒಂದು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸುವಂತ ಮನೋಧರ್ಮ ಇರುತ್ತೆ ಸೊ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಿಮಗೆ ಟಿಪ್ಸ್ ಕೊಡೋದಿಷ್ಟೇ ಮೊದಲು ನೀವು ಮಾಡಬೇಕಾಗಿರೋದು ಯಾರೆಲ್ಲ ಗೋಪಾಲ್ ಇರ್ಬೋದು ಮಂಜುನಾಥ್ ಇರ್ಬೋದು ಆಮೇಲೆ ಬಸವರಾಜ್ ಇರ್ಬೋದು ನೀವೆಲ್ಲರೂ ಬಹಳ ಅಪ್ ಮಾಡ್ತಾ ಇರ್ತೀರಿ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಿ ಸೊ ನಾನು ನಿಮಗೆ ಹೇಳೋದೇನಂದ್ರೆ ಪ್ರತಿನಿತ್ಯವೂ ಕೂಡ ಅಟ್ಲೀಸ್ಟ್ ಹದಿನೈದು ನಿಮಿಷ ಆದರೂ ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹೇಳಿದ್ದೀನಿ ಧ್ಯಾನ ಮಾಡೋದಕ್ಕೆ ಯಾವ ಗುರುಗಳು ಬೇಕಾಗಿಲ್ಲ ನಿಮ್ಮನ್ನ ನೀವು ಅಂತರಾತ್ಮದಲ್ಲಿ ಅವಲೋಕನ ಮಾಡಿಕೊಳ್ಳುವಂತ ಕೆಲಸವನ್ನ ನೀವೇ ಮಾಡಬಹುದು ಸೊ ಪ್ರತಿನಿತ್ಯವೂ ಕೂಡ ಒಂದು ಹದಿನೈದು ನಿಮಿಷ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮೊಳಗಡೆ ಇರುವಂತಹ ಒಂದು ಏನು ನಿಮ್ಮ ಹಲವು ಡಿಸ್ಟರ್ಬೆನ್ಸ್ಗಳಿರುತ್ತೆ ಇರುತ್ತೆ ಬಹಳಷ್ಟು ಬೇರೆ ಬೇರೆಯ ಸಮಸ್ಯೆಗಳು ಜಟಿಲವಾದ ಸಮಸ್ಯೆಗಳು ಇರ್ತವೆ ಆ ಮಾನಸಿಕ ತೊಂದರೆಗಳಿರ್ತವೆ ಒಂದು ಯಾವುದೋ ಕಾರಣಾಂತರಗಳಿಂದ ಬೇಸರ ಆಗಿರುತ್ತೆ ಸಂಬಂಧಗಳಲ್ಲಿ ಗಲಾಟೆ ಆಗಿರುತ್ತೆ ಸಂಬಂಧಗಳು ಕಳೆದು ಹೋಗಿರ್ತವೆ ಈ ತರದ ಸ್ಥಿತಿಯನ್ನ ನೀವು ಬಹಳ ಮಾನಸಿಕವಾಗಿ ಒಂದು ಸ್ಥಿರವಾದ ನೀವು ಪಾಲಿಸ್ಕೊಳ್ಬೇಕು ಅಂತಂದ್ರೆ ಧ್ಯಾನವನ್ನ ಅಟ್ಲೀಸ್ಟ್ ಕವಿ ಯಾದವ ನೀವು ನೆನಪಿರ್ಲಿ ಕುವೆಂಪು ಇರ್ಬೋದು ಯು ಆರ್ ಅನಂತ ಮೂರ್ತಿ ಇರ್ಬೋದು ಆರ್ ಅನಂತ ಮೂರ್ತಿ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಆದ್ರೆ ಕುವೆಂಪು ಅವರು ಬಹಳಷ್ಟು ಧ್ಯಾನ ಮಾಡ್ತಾ ಇದ್ರಂತೆ ಮಂತ್ರ ಪಠಣವನ್ನ ಮಾಡ್ತಾ ಇದ್ರಂತೆ ಯಾಕೆ ಅಂತ ಅಂದ್ರೆ ಅವ್ರು ಯಾವುದೋ ಒಂದು ಮೌಢ್ಯದ ಆಚರಣೆಗೆ ಬಿದ್ದು ಮಂತ್ರ ಪಠಣ ಮಾಡ್ತಿರ್ಲಿಲ್ಲ ಅಂದ್ರೆ ಪ್ರತಿಯೊಂದು ಮಂತ್ರವೂ ಕೂಡ ಪ್ರಕೃತಿಯ ಆರಾಧನೆಯನ್ನ ಪ್ರತಿನಿಧಿಸುತ್ತೆ ನೀವು ವಿಷ್ಣು ಸಹಸ್ರನಾಮವನ್ನು ತಗೊಳ್ಳಿ ಅಥವಾ ಲಲಿತಾ ಸಹಸ್ರನಾಮವನ್ನು ತೆಗೆದುಕೊಳ್ಳಿ ಅಥವಾ ದುರ್ಗಾದೇವಿ ಸಹ ಸಹಸ್ರನಾಮವನ್ನು ತೆಗೆದುಕೊಳ್ಳಿ ಎಲ್ಲವೂ ಕೂಡ ತಾಯಿ ಚೈತನ್ಯದ ಒಂದು ಏನು ತಾಯಿ ಚೈತನ್ಯದ ಅಂದ್ರೆ ತಾಯಿ ಚೈತನ್ಯ ಅಂದ್ರೆ ಸೃಷ್ಟಿಯೇ ಆ ತಾಯಿ ಚೈತನ್ಯವನ್ನ ಬಹಳಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಪ್ರತಿಯೊಂದು ಶ್ಲೋಕಗಳಲ್ಲೂ ಕೂಡ ಮಂತ್ರಗಳಲ್ಲೂ ಕೂಡ ನಾವು ಯೋಚನೆ ನಾವು ಅಂದ್ಕೊಳ್ಬೋದು ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಈ ಪ್ರಕೃತಿಯ ವರ್ಣನೆ ಇದೆ ನೀವು ಉದಾಹರಣೆ ಸೌ ಶಂಕರಾಚಾರ್ಯರ ಸೌಂದರ್ಯ ಲಹರಿ ಓದಿ ನೀವು ಆ ಸೌಂದರ್ಯ ಲಹರಿಯಲ್ಲಿ ದೇವಿಯ ಆರಾಧನೆ ಅಂದ್ರೆ ದೇವಿಯ ವರ್ಣನೆಯನ್ನ ಪ್ರಕೃತಿಗೆ ಹೋಲಿಸಿದರೆ ಹಿಮಸುಂದರಿ ಹಿಮಾ ಹಿಮಾಂಬರದ ಹಾರಿ ಅಂತ ಹೇಳ್ತಾರೆ ಹಿಮಸುಂದರಿ ಹಿಮಾಂಬರ ದಾರಿ ಸತ್ಯ ಸ್ವರೂಪಿಣಿ ನಿರ್ಮಲ ರಾಣಿ ಅಂತ ಹೇಳ್ತಾ ಹೋಗ್ತಾರೆ ಸತ್ಯ ಸ್ವರೂಪಿಣಿ ನಿರ್ಮಲ ರಾಣಿ ಯಾರ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪ್ರಕೃತಿ ಕನೆಕ್ಟ್ ಆಗ ನೀವು ನೆನಪಿರ್ಲಿ ಪ್ರತಿಯೊಬ್ಬ ಗಂಡು ಕೂಡ ಒಂದು ಹೆಣ್ಣಿನ ಯೋನಿಯಲ್ಲಿ ಜನಿಸಿ ಆತ ಮತ್ತೆ ನಂತರ ಆತನ ಹುಡುಕಾಟವೂ ಕೂಡ ಪ್ರಕೃತಿಯ ಕಡೆನೇ ಆಗಿರುತ್ತೆ ಆ ಪ್ರಕೃತಿ ಅಂದ್ರೆ ಹೆಣ್ಣು ಅಂತಾನೆ ಅಲ್ಲ ಅದರ ಹೊರತಾಗಿ ಈ ಆನು ಮತ್ತು ನೀನಿನ ನಾನು ಮತ್ತು ನೀನಿನ ನಡುವೆ ಆನುವಿನ ಜನ್ಮ ತಾಳಿ ಏನಾಗುತ್ತೆ ಒಂದು ಸೃಷ್ಟಿಕ್ರಿಯೆ ಒಂದು ಜನನವಾಗಿ ಮತ್ತೊಂದು ಹೊಸ ಜನ್ಮ ತಾಳುತ್ತಲ್ಲ ಹೊಸ ಹೊಸದೊಂದು ಜೀವ ಸೃಷ್ಟಿ ಆಗುತ್ತಲ್ಲ ಆ ಜೀವ ಸೃಷ್ಟಿಯನ್ನು ಗ್ರಹಿಸುವಂತಹ ಕೆಲಸವನ್ನು ಸಾಹಿತ್ಯ ಅಥವಾ ಪ್ರತಿನಿತ್ಯನೂ ಮಾಡ್ತಾ ಇರ್ತಾನೆ ಹಾಗಾಗಿ ಸಾಹಿತ್ಯ ಮತ್ತು ಸಾಹಿತ್ಯ ಅನ್ನೋದು ಬಹಳ ಶ್ರೇಷ್ಠ ಆಗ್ತಾ ಹೋಗ್ತಾನೆ ಇವತ್ತು ನಾವು ಬಹಳಷ್ಟು ಸಾಹಿತ್ಯ ಅಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ ನಾವು ಡಿವೈಡ್ ಅಂಡ್ ರೂಲ್ ತರ ಮಾಡ್ಕೊಂಡ್ಬಿಟ್ಟಿದೀವಿ ಅದು ಕಮ್ಯುನಿಸ್ಟ್ ಕಮ್ಯುನಿಸಮ್ಗೆ ಸಂಬಂಧಪಟ್ಟಿರೋ ಪುಸ್ತಕಗಳೇ ಬೇರೆ ಇದೆ ನಕ್ಸಲಿಸಂಗೆ ಸಂಬಂಧಪಟ್ಟಿರೋ ಪುಸ್ತಕಗಳು ಬೇರೆ ಇದೆ ಯಾವಾಗ ನಾವು ಅರಿವಿನ ದಾರಿಯಲ್ಲಿ ಜ್ಞಾನ ಭಂಡಾರದ ಜ್ಞಾನವನ್ನ ಧರಿ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋ ಮಾರ್ಗವನ್ನ ಬಿಟ್ಟು ಕೇವಲ ತೀರ್ಪನ್ನ ಮಾಡ್ತಾ ಹೋಗ್ತೀವೋ ನಾನು ಅದನ್ನೇ ನಾನು ಮೊದಲನೇ ನಿಮ್ಗೆ ಮೊದಲನೇ ಸಲಹೆ ಕೊಟ್ಟಿದ್ದು ನಿಮ್ಗೆ ಏನಂದ್ರೆ ಸಾಹಿತಿ ಆಗ್ಬೇಕು ಅಂತ ನಾವು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಳ್ಬೇಕು ಅಂತ ನಾವು ಮೊದಲಿಗೆ ಏನ್ ಮಾಡ್ಬೇಕು ತೀರ್ಪನ್ನ ಮಾಡೋದ್ ಬಿಡ್ಬೇಕು ಇದು ಇಂಥ ಸಾಹಿತ್ಯ ಇದು ನಾನು ಓದೋದಿಲ್ಲ ಇಂತ ಇದು ಇವ್ರು ಬರ್ದಿರೋ ಸಾಹಿತ್ಯ ನಾನು ಇದನ್ನು ಓದೋದಿಲ್ಲ ಇದು ಇಂತವ್ರು ಮಾಡಿರೋ ಕೆಲ್ಸ ನಾನು ಅದನ್ನ ಮಾಡೋದಿಲ್ಲ ಇದು ತಪ್ಪು ಇದು ಸರಿ ಅನ್ನೋಂತ ಜಡ್ಜ್ಮೆಂಟ್ ಅಂದ್ರೆ ತೀರ್ಪನ್ನ ನಾವು ತಗೊಳ್ಬಾರ್ದು ಅವಲೋಕನ ಮಾಡಬೇಕಷ್ಟೆ ಅವಲೋಕನ ಮಾಡಿ ನೀವು ಅಭಿವ್ಯಕ್ತಿಸ್ತಿರಲ್ಲ ಅಲ್ಲಿ ನಿಜವಾದ ಸತ್ಯ ಮತ್ತು ನೀವು ಬರೆಯುವಂತಹ ಯಾವುದೇ ಒಂದು ಸಣ್ಣ ಕತೆ ಬರೆದ್ರು ಅಥವಾ ಸಣ್ಣ ಒಂದು ಎರಡು ಲೈನ್ ಬರೆದ್ರು ಕೂಡ ಅದು ಸತ್ಯ ಅನ್ಸುತ್ತೆ ಅದು ನಿಮಗೆ ಪ್ರಾಮಾಣಿಕತೆ ಅನ್ಸುತ್ತೆ ಅದಷ್ಟೇ ಅಲ್ಲ ಅದು ನಿಮಗೆ ನಂದು ಅಂತ ಅನ್ಸುತ್ತೆ ಅಂದ್ರೆ ಅದು ಅನುಭವವನ್ನು ಗ್ರಹಿಸುತ್ತೆ ಅನುಭವವನ್ನ ನೀಡುತ್ತೆ ಇಲ್ಲ ಅಂದ್ರೆ ಜಳ್ಳು ಜಳ್ಳು ಅನ್ಸುತ್ತೆ ಡ್ರೈ ಡ್ರೈ ಅನ್ಸುತ್ತೆ ಭಾವನೆಗಳು ಅಂದ್ರೆ ನಾವು ಅಭಿವ್ಯಕ್ತಿಸುವಂತ ಭಾವನೆಗಳು ಕೂಡ ನಮಗೆ ಡ್ರೈ ಅಂತ ಅನ್ನಿಸ್ತು ಒಣ ಅಂತ ಅನ್ನಿಸ್ತು ಅಂತ ಅಂದ್ರೆ ಅದು ಸತ್ಯ ಅಂತ ಅನ್ನಿಸೋದಿಲ್ಲ ಬಹಳಷ್ಟು ಜನ ರೈತ ಲೇಖಕರು ಬರೆದಿದ್ದಾರೆ ಪುಸ್ತಕಗಳು ಅದು ಓದುವಾಗ ನಮಗೆ ಸ್ವಾದನೆ ಇಲ್ಲ ಅಂತ ಅನ್ಸುತ್ತೆ ಏನೋ ಒಂದು ಅಕ್ಷರ ಜೋಡಣೆಯಲ್ಲಿ ಏನೋ ಒಂದು ಕೈಚಳಕ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಿಟ್ರೆ ಅದರ ಹೊರತಾಗಿ ನಮ್ಗೆ ಏನೋ ಇಲ್ಲ ಸೊ ಹಾಗಾಗಿನೇ ಸಾಹಿತ್ಯ ಅಧವ ಏನು ಮಾಡಬೇಕು ಮೊದಲು ಜಡ್ಜ್ ಮಾಡೋದನ್ನು ಬಿಡಬೇಕು ತೀರ್ಪನ್ನು ತೆಗೆದುಕೊಳ್ಳಬಾರ್ದು ಅವಲೋಕನ ಮಾಡಬೇಕು ಇದು ಒಂದನೇ ಪಾಯಿಂಟು ಎರಡನೇ ಪಾಯಿಂಟು ಅವನು ಸದಾ ಧ್ಯಾನಸ್ಥ ಅಂದರೆ ಧ್ಯಾನವನ್ನು ಮಾಡ್ತಾ ಇರಬೇಕು ಅಂದರೆ ಉದಾಹರಣೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಧ್ಯಾನವಾ ಅಲ್ಲ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಧ್ಯಾನ ಅಲ್ಲ ಆದರೆ ಪ್ರತಿ ಸಲವೂ ಕೂಡ ನಾವು ಕನೆಕ್ಟ್ ಆಗೋದಿದ್ಯಲ್ಲ ಅಂದ್ರೆ ಒಬ್ಬ ಮನುಷ್ಯ ಮನುಷ್ಯನಿಗೆ ಕನೆಕ್ಟ್ ಆಗೋದಿರ್ಬೋದು ಅಥವಾ ಪ್ರಕೃ ಮನುಷ್ಯ ಪ್ರಕೃತಿ ಒಂದು ಗಿಡದ ಜೊತೆ ಮಾತನಾಡುವಂತದ್ದು ಒಂದು ಹೂವಿನ ಸ್ವ ಹೂವನ್ನ ನೋಡ್ತಾ ಆ ಒಂದು ಹೂವಿನ ಸ್ವಾದತ ಆ ಸ್ವಾದವನ್ನ ಅಂದ್ರೆ ಅದು ಅದರಿಂದ ಬರುವಂತಹ ಸುವಾಸನೆಯನ್ನ ಆ ಸವಿಯುವಂತಹ ಕೆಲಸ ಇರ್ಬೋದು ಇವೆಲ್ಲವೂ ಕೂಡ ಸೇರ್ಕೊಂಡಿದೆ ನಾಟ್ ಓನ್ಲಿ ಧ್ಯಾನಸ್ಥ ಸ್ಥಿತಿ ಅಂದ್ರೆ ನಾವು ಊಟ ಮಾಡೋದು ಕೂಡ ಧ್ಯಾನವೇ ನಾವು ಮಲಗೋದು ಕೂಡ ಧ್ಯಾನವೇ ಜೊತೆಗೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸವೂ ಕೂಡ ಧ್ಯಾನದ ರೂಪದಲ್ಲಿ ನಾವು ಮಾಡ್ತಾ ಹೋಗ್ತೀವಿ ನೋಡಿ ಅದು ಇನ್ನೊಂದು ರೀತಿಯ ಅವಸ್ಥೆ ಅದು ಏನೋ ಒಂದು ಈ ಮನುಷ್ಯನ ಧ್ಯಾನಸ್ಥ ಅವಸ್ಥೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿ ಇದೆ ಅದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆದರೆ ಸಾಹಿತ್ಯ ಕೃಷಿಗೆ ಗೋಪಾಲ್ ಅವರೇ ಮತ್ತೆ ಮಂಜುನಾಥ್ ಭೇಟಿ ಅವರೇ ನಿಮ್ಗೆಲ್ಲರಿಗೂ ಹೇಳೋದು ಇಷ್ಟೇ ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ಕವನಗಳನ್ನ ಬರೀತಾ ಇರ್ತೀರಿ ಹೊಸತು ಬರೆದು ಕಳಿಸ್ತಾ ಇರ್ತೀರಿ ಮತ್ತೆ ನಿಮ್ಗೆ ಇನ್ನೊಂದು ಮೆಟ್ಟಿಲನ್ನ ಹತ್ತಬೇಕು ಅಂತಂದ್ರೆ ನಾನು ಹೇಳೋದೇನಂದ್ರೆ ನೀವು ಪ್ರಕೃತಿಗೆ ಕನೆಕ್ಟ್ ಆಗುವಂತ ಕೆಲಸ ಮಾಡ್ತಾ ಹೋಗಿ ಧ್ಯಾನಸ್ಥ ಸ್ಥಿತಿಗೆ ಹೇರುವಂತ ಅಂದ್ರೆ ಧ್ಯಾನ ಮಾಡುವಂತ ಸ್ಥಿತಿಯನ್ನ ಕಲಿತ್ಕೊಡಿ ಧ್ಯಾನ ಮಾಡ್ತಾ ಹೋಗಿ ಜೊತೆ ಜೊತೆಗೆ ನಾನು ಮಾಡೋದ್ ಎಲ್ಲವೂ ಕೂಡ ಒಂದು ಅರಿವಿನ ಅಂದ್ರೆ ಏನು ಗ್ರಹಿಸುವಂತ ಕೆಲಸ ಮಾಡ್ತಾ ಹೋಗ್ಬೇಕಾಗತ್ತೆ ಅದನ್ನ ಅಭಿವ್ಯಕ್ತಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ಬೇಕಾಗತ್ತೆ ಇದೇ ಅದಷ್ಟೇ ಅಲ್ಲ ಧ್ಯಾನದ ಜೊತೆಗೆ ವ್ಯಾಯಾಮವನ್ನು ಕೂಡ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಏನಾದ್ರೂ ಸಮಯ ಸಿಕ್ತು ಅಂತ ಅಂದ್ರೆ ನಾವು ಧ್ಯಾನವನ್ನು ಕೂಡ ಅಂದ್ರೆ ವ್ಯಾಯಾಮಗಳನ್ನು ಕೂಡ ನಾನ್ ನಿಮ್ಗೆ ಚಿತ್ರಗಳ ಮೂಲಕ ನಾನು ತೋರಿಸ್ತೀನಿ ನಿಮ್ಗೆ ಕಳಿಸ್ತೀನಿ ಸೊ ಆತ ಏನಾಗುತ್ತೆ ನಾವು ಪ್ರತಿನಿತ್ಯವೂ ಕೂಡ ವ್ಯಾಯಾಮಗಳನ್ನ ಮಾಡೋದ್ರಿಂದ ಧ್ಯಾನಸ್ಥ ಸ್ಥಿತಿಯಲ್ಲಿ ತಲುಪೋದ್ರಿಂದ ಏನಾಗುತ್ತೆ ನಮ್ಮ ಸೃಜನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಮೆದುಳಿಗೆ ತುಂಬಾ ಶಾಂತಿ ಅಂತ ಅನ್ನಿಸ್ಬೇಕು ಯಾವಾಗ ನಮ್ಮ ಮೆದುಳಿಗೆ ತುಂಬಾ ಶಾಂತಿ ಅನ್ನಿಸುತ್ತೆ ನೆಮ್ಮದಿ ಅಂತ ಅನ್ಸುತ್ತೆ ಆಗ ನಾವು ಬರೆಯೋದಕ್ಕೆ ಮತ್ತಷ್ಟು ಜಾಸ್ತಿ ಮಾಡ್ತೀವಿ ಸೊ ಯಾವಾಗ ನಾವು ತುಂಬ ಇರ್ತೀವಿ ಯಾವಾಗ ನಾವು ಭಾಳಷ್ಟು ರೋದನೆಗಳಲ್ಲಿರ್ತೀವೋ ಆಗ ನಮಗೆ ಅಷ್ಟು ಯಾವುದು ಹುಟ್ಟೋದಿಲ್ಲ ಅಂದರೆ ಬರೆಯೋದಕ್ಕೂ ಸಾಧ್ಯ ಆಗೋದಿಲ್ಲ ಸೊ ನಾವು ಈ ನಿಟ್ಟಲ್ಲಿ ಏನು ಮಾಡಬೇಕಾಗತ್ತೆ ವ್ಯಾಯಾಮ ಧ್ಯಾನ ಮತ್ತು ಇದು ತನ್ನ ಅಂತರಂಗದ ಹುಡುಕಾಟಕ್ಕೆ ಬೇಕಾದಂತಹ ಏನು ಬಲವರ್ಧನೆ ಮಾಡುವಂಥ ಅಂಶಗಳು ನಾನು ಹೇಳಿದ್ದು ಈ ಮೂರು ವಸ್ತುಗಳು ಮೂರು ಸಲಹೆಗಳು ಮೊದಲನೇದು ನೀವು ಯಾರನ್ನು ಜಡ್ಜ್ ಮಾಡಬಾರ್ದು ತೀರ್ಪನ್ನು ತೆಗೆದುಕೊಳ್ಬಾರ್ದು ಅವಲೋಕನ ಮಾಡಬೇಕು ಅವಲೋಕನ ಮಾಡಿದ್ದನ್ನು ಅಭಿವ್ಯಕ್ತಿಸಬೇಕು ಅಷ್ಟೇ ಇದು ಒಂದು ಎರಡನೇದು ನೀವು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ನೀವು ಧ್ಯಾನ ಮಾಡಬೇದು ಮಾಡೋದನ್ನು ಅಭ್ಯಾಸ ಮಾಡಬೇಕು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಹೋಗ್ಬೋದು ಯೂಟ್ಯೂಬ್ನಲ್ಲಿ ಏನೇನೋ ನೋಡಿ ಹಾಳಾಗೋದ್ರ ಬದಲು ಅಂದರೆ ಸಿನಿಮಾಗಳಿರ್ತವೆ ಮೋಜ್ ಇರುತ್ತೆ ಮಸ್ತಿಗಳಿರ್ತವೆ ಅಂಥ ವಿಡಿಯೋಗಳನ್ನು ನೋಡೋದನ್ನು ಬಿಟ್ಟು ನೀವು ಸ್ಪಿರಿಚುಯಾಲಿಟಿ ಅಂತ ಹೇಳಿ ಕನ್ನಡದಲ್ಲಿ ಒಂದಷ್ಟು ವಿಡಿಯೋ ಇದೆ ಅದನ್ನು ಹೇಳ್ತೀನಿ ನಾನು ಇಲ್ಲಿ ಪಿರಮಿಡ್ ವ್ಯಾಲಿ ಅಂತ ನಿಯರ್ ಬೈ ಎಲ್ಲಿದೆ ಗೊತ್ತಿಲ್ಲ ನಾನು ಕೇಳ್ಪಟ್ಟಿದ್ದೀನಿ ಅಷ್ಟೆ ಪಿರಮಿಡ್ ವ್ಯಾಲಿ ಅಂತ ಇದೆ ಆ ಪಿರಮಿಡ್ ವ್ಯಾಲಿಯಲ್ಲಿ ಕೂಡ ನೀವು ಹೋಗಿ ಮೆಡಿಟೇಷನ್ ಮಾಡೋದು ಇದೆಲ್ಲ ವಾರಕ್ಕೆ ಒಂದಿನ ತಿಂಗಳಿಗೆ ಒಂದು ದಿನನಾದ್ರೂ ಕೂಡ ಧ್ಯಾನದ ಕೇಂದ್ರಗಳಿಗೆ ಹೋಗಿ ಅಲ್ಲಿರೋ ಒಂದು ವೈಬ್ರೇಷನ್ಸ್ ಅಂದರೆ ತರಂಗಗಳನ್ನು ಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಹೋಗಿ ಸುಮ್ಮನೆ ಹೋಗಿ ಒಂದು ಅಧ್ಯಯನ ಅಂತ ಹೋಗಿ ಏನು ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತೇನಿಲ್ಲ ಒಂದು ಅಧ್ಯಯನ ಅಂತ ಹೋಗಿ ನೀವು ಕಲಿಯುವಂಥ ಪ್ರಾಕ್ಟೀಸನ್ನು ಮಾಡಿ